ವಿಯೆಟ್ನಾಂ ಇತಿಹಾಸ ಕೆದಕಿದರೆ ನಮಗಲ್ಲಿ ಕಾಣುವುದು ಅಮೆರಿಕ ಹಾಗೂ ವಿಯೆಟ್ನಾಂ ನಡುವಿನ ದೊಡ್ಡ ಯುದ್ಧ. ಕಮ್ಯುನಿಸ್ಟ್ ಪ್ರಭಾವ ಕುಗ್ಗಿಸುವ ಸಲುವಾಗಿ ವಿಶ್ವದ ದೊಡ್ಡಣ್ಣ ಎಂದೇ ಇಂದಿಗೂ ಹೆಸರು ಪಡೆದಿರುವ ದೈತ್ಯ ಅಮೆರಿಕ ಪುಟ್ಟ ದೇಶದ ಮೇಲೆ ಯುದ್ಧ ಹೂಡಿದ್ದರ ಪರಿಣಾಮ ಅನುಭವಿಸಿದ್ದು ಮಾತ್ರ ಅಕ್ಷರಶಃ ಸೋಲಿನ ಮರ್ಮಾಘಾತ. ಆದರೆ ವಿಯೆಟ್ನಾಂ ತನ್ನ ಇತಿಹಾಸದಲ್ಲಿ ಅದ್ಯಾವ ಮಟ್ಟಿಗೆ ಕ್ರೈಸ್ತರನ್ನು ಹಿಂಸಿಸಿತು ಎನ್ನುವುದು ಬಹುಶಃ ಯಾರಿಗೂ ತಿಳಿಯದ ವಿಚಾರ. ಆ ದೇಶದ ಜನರೂ ಸಹ ಕ್ರೈಸ್ತ ಮತವನ್ನು ಪ್ರೀತಿಯಿಂದ ಅಪ್ಪಿ ಕೊನೆಗೆ ಅದೇ ಪ್ರೀತಿಯಿಂದ ರಕ್ತ ಹರಿಸಿ ಜೀವ ನೀಡಿದರು. ಅಲ್ಲಿನ ನೆಲವೂ ಸಹ ಕ್ರೈಸ್ತರ ರಕ್ತದಿಂದ ನೆನೆದಿದೆ ಎನ್ನುವ ಸತ್ಯ ಬಹುತೇಕರಿಗೆ ತಿಳಿಯದ ಸಂಗತಿ. 17, 18, 19 ಹೀಗೆ 3 ಶತಮಾನಗಳ ನಡುವೆ 3 ಲಕ್ಷಕ್ಕೂ ಹೆಚ್ಚಿನ ಜನ ಕ್ರೈಸ್ತ ವಿಶ್ವಾಸಕ್ಕಾಗಿ ಒಂದು ಜೀವ ಬಿಟ್ಟರು ಅಥವಾ ಗಂಭೀರ ಪ್ರಮಾಣದಲ್ಲಿ ಹಿಂಸೆ ಅನುಭವ ಮಾಡಿದರು. ಆ ರೀತಿ ಧರ್ಮಬಲಿಯಾದವರಲ್ಲಿ ಸಂತ ಆಂಡ್ರೂ ಡಂಗ್ ಸಹ ಇದ್ದಾರೆ. ಹಾಗಿದ್ದರೆ ಬನ್ನಿ ಸಂತ ಆಂಡ್ರೂ ಡಂಗ್ ಅವರ ಬಗ್ಗೆ ತಿಳಿಯೋಣ. ಆಂಡ್ರೂ ಮೂಲತಃ ಉತ್ತರ ವಿಯೆಟ್ನಾಂ ರಾಜ್ಯದವರಾಗಿದ್ದು 1795 ಜನಿಸಿದರು ಎನ್ನಲಾಗಿದೆ. ಇವರ ಕುಟುಂಬ ಹನೋಯಿ ಎಂಬಲ್ಲಿ ವಾಸವಿತ್ತು. ಇವರು ಮೂಲ ಕ್ರೈಸ್ತರಲ್ಲ. ಪೋರ್ಚುಗೀಸರ ಮೂಲಕ ವಿಯೆಟ್ನಾಂಗೆ ಕ್ರೈಸ್ತ ಮತದ ಪರಿಚಯವಾಯಿತು. ಪೋರ್ಚುಗಲ್ ದೇಶದ ಮಿಷನರಿಗಳು ಈ ಭಾಗದಲ್ಲಿ ಕ್ರೈಸ್ತ ವಿಶ್ವಾಸವನ್ನು ಹರಡುವ ಕೆಲಸ ಮಾಡಿದರು. ತದನಂತರದ ದಿನಗಳಲ್ಲಿ ಈ ಪ್ರಯತ್ನಕ್ಕೆ ಸ್ಪೇನ್ ಹಾಗೂ ಫ್ರೆಂಚ್ ಮಿಷನರಿಗಳು ಸಹ ಕೈಜೋಡಿಸಿದರು. ಹೀಗೆ ಅನ್ಯಮತೀಯನಾಗಿದ್ದ ಈತ ಉಪದೇಶಕರ ಮೂಲಕ ಕ್ರೈಸ್ತ ಮತದ ಬಗ್ಗೆ ತಿಳಿದು ಮುಂದಿನ ದಿನಗಳಲ್ಲಿ ಕ್ರೈಸ್ತ ಮತ ಸ್ವೀಕರಿಸಿ ಯೇಸುವಿನ ಹಿಂಬಾಲಕನಾದ. ಮಾತ್ರವಲ್ಲದೆ ಸ್ವಯಂ ಉಪದೇಶಕನೂ ಆದ. ಆಂಡ್ರೂ ಕೇವಲ ಉಪದೇಶಕ ಆಗಿರದೆ ಓರ್ವ ಯಾಜಕನೂ ಆದ. 1823 ಮಾರ್ಚ್ 15 ಯಾಜಕ ದೀಕ್ಷೆ ಪಡೆದ ಹಾಗೂ ದೇವಾಲಯವೊಂದರ ವಿಚಾರಣಗುರುವೂ ಆದ. ಆಗಿನ ವಿಯೆಟ್ನಾಂ ದೇಶ 3 ರಾಜ್ಯಗಳಲ್ಲಿ ವಿಘಟನೆಯಾಗಿತ್ತು. ಅದರಲ್ಲಿ ಉತ್ತರ ವಿಯೆಟ್ನಾಂ ರಾಜ್ಯ ಕ್ರೈಸ್ತ ವಿಶ್ವಾಸಿಗಳ ಪಾಲಿಗೆ ನಿಜಕ್ಕೂ ಹಿಂಸೆಯ ಕೂಪವೇ ಆಗಿತ್ತು. ಈ ಹಿಂಸೆಗೆ ಕಾರಣ ಕೇವಲ ತಪ್ಪು ಗ್ರಹಿಕೆಯಾಗಿತ್ತು. ಏಕೆಂದರೆ ಈ ರಾಜ್ಯದ ರಾಜನ ಮಗನೊಬ್ಬ ಅಧಿಕಾರಕ್ಕಾಗಿ ತಂದೆಯ ವಿರುದ್ಧವೇ ದಂಗೆ ಎದ್ದಾಗ ಕ್ರೈಸ್ತರು ಆತನಿಗೆ ಬೆಂಬಲ ನೀಡಿದ್ದಾರೆ ಎಂದು ಭಾವಿಸಿದ ರಾಜ ಕ್ರೈಸ್ತ ವಿರೋಧಿಯಾಗಿ ಬದಲಾದ. ಅಲ್ಲಿನ ರಾಜ ಅದ್ಯಾವ ಮಟ್ಟಿಗೆ ಕ್ರೈಸ್ತ ದ್ವೇಷಿಯಾಗಿದ್ದ ಎಂದರೆ ಜನ ಆತನ ಭಯದಿಂದ ಮನೆಯೊಳಗೆ ಸಹ ಸುರಂಗ ಕೊರೆದು ಗುಹೆಯಂತಹ ನಿರ್ಮಾಣಗಳನ್ನು ಮಾಡಿಕೊಂಡು ಅದರಲ್ಲಿ ವಾಸ ಮಾಡತೊಡಗಿದರು. ಮುಂದೆ 1820 ಉಗ್ರ ಸ್ವರೂಪ ಪಡೆದ ಕ್ರೈಸ್ತರ ಮೇಲಿನ ಈ ದಾಳಿ ಮುಂದಿನ 6 ದಶಕಗಳವರೆಗೆ ಮುಂದುವರೆದು ದೊಡ್ಡ ಪ್ರಮಾಣದ ಅಮಾಯಕರ ಹಾಗೂ ನಿರ್ದೋಷಿ ಕ್ರೈಸ್ತರ ಜೀವ ಬಲಿ ಪಡೆಯಿತು ಹಾಗೂ ಅಸಂಖ್ಯಾತ ಭಕ್ತ ವಿಶ್ವಾಸಿಗಳು ಹಿಂಸೆ ಅನುಭವ ಮಾಡಬೇಕಾಗಿ ಬಂತು. ಅದೇ ಸಮಯದಲ್ಲಿ ಆಂಡ್ರೂ ಸಹ ಹಲವು ಸಾರಿ ಬಂಧನಕ್ಕೆ ಒಳಗಾಗಿ ಚಿತ್ರಹಿಂಸೆ ಅನುಭವ ಮಾಡಿದರು. ಆದರೆ ಜನರೇ ಹಣ ನೀಡಿ ಅವರನ್ನು ಬಿಡಿಸಿದರು. 1820 ರಿಂದ 1862 ನಡುವೆ ಸತ್ತ 117 ಜನರ ಪೈಕಿ ಈ ಆಂಡ್ರೂ ಡಂಗ್ ಪ್ರಮುಖರು. ಈ 117 ಜನರಲ್ಲಿ 8 ಮಂದಿ ಧರ್ಮಾಧ್ಯಕ್ಷರು, 50 ಜನ ಯಾಜಕರು ಹಾಗೂ 59 ಮಂದಿ ಸಾಮಾನ್ಯ ಕ್ರೈಸ್ತ ವಿಶ್ವಾಸಿಗಳು ಇದ್ದರು. ಅದರಲ್ಲಿ
96 ಮಂದಿ ವಿಯೆಟ್ನಾಂ ದೇಶದ ನಿವಾಸಿಗಳಾದರೆ ಇನ್ನೂ 21 ಜನ ವಿದೇಶಿಗರಾಗಿದ್ದರು. ಆಂಡ್ರೂ ಅವರ ಕತ್ತು ಕಡಿದು ಹತ್ಯೆ ಮಾಡಲಾಯಿತು. ಇವರ ಸಾವಿನ ವರ್ಷದ ಬಗ್ಗೆಯೂ ಗೊಂದಲವಿದೆ. ಕೆಲವರು ಹೇಳುವಂತೆ 1839ರಲ್ಲಿ ಇವರನ್ನು ಹತ್ಯೆ ಮಾಡಲಾಯಿತು ಎನ್ನುವ ವಾದವಿದೆ. ಇನ್ನೂ ಹಲವರು ಇವರನ್ನು 1862ರಲ್ಲಿ ಹತ್ಯೆ ಮಾಡಲಾಯಿತು ಎನ್ನುತ್ತಾರೆ. ಇನ್ನೂ ಮಿಕ್ಕ ಕ್ರೈಸ್ತರಿಗೆ ನಾನಾ ತರಹದ ಹಿಂಸೆ ನೀಡಿ ಕೊಲ್ಲಲಾಯಿತು. ಕೆಲವರನ್ನು ಜೀವಂತ ಸುಟ್ಟರೆ ಇನ್ನೂ ಕೆಲವರ ಚರ್ಮ ಸುಲಿದು ಸಾಯಿಸಲಾಯಿತು. ಇನ್ನೂ ಹಲವರನ್ನು ಉಪವಾಸವಿಟ್ಟು ಕೊಲ್ಲಲಾಯಿತು. ಇನ್ನೂ ಹಲವರನ್ನು ಶಿಲುಬೆಗೆ ಜಡಿಯಲಾಯಿತು. ಆದರೆ ಅಚ್ಚರಿ ಎಂಬಂತೆ 1862ರಲ್ಲಿ ವಿಯೆಟ್ನಾಂ ದೇಶದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಪರಿಚಯ ಮಾಡಲಾಯಿತು. ಮುಂದೆ ಈ 117 ಜನರನ್ನು 1900ರಿಂದ 1951ರ ನಡುವಿನ 51 ವರ್ಷಗಳ ನಡುವೆ ಪುನೀತರೆಂದು ಸಾರಿದರೆ 1988ರಲ್ಲಿ ಅಂದಿನ ಜಗದ್ಗುರುಗಳಾದ 2ನೇ ಜಾನ್ ಪೌಲರು ಅವರೆಲ್ಲರನ್ನೂ ಸಂತರೆಂದು ಸಾರಿದರು. ಆಂಡ್ರೂ ಡಂಗ್ ಅವರ ಮಹೋತ್ಸವವನ್ನು ಪವಿತ್ರ ಸಭೆಯು 24ನವೆಂಬರ್ ಆಚರಣೆ ಮಾಡುತ್ತದೆ. ನಾವು ಹಿಂಸೆ ಸಾವುಗಳಿಗೆ ಹೆದರದೆ ನಮ್ಮ ವಿಶ್ವಾಸದಲ್ಲಿ ಸದಾ ಭದ್ರವಾಗಿ ನಿಲ್ಲಲು ಬೇಕಾದ ವರಗಳನ್ನು ಸಂತ ಆಂಡ್ರೂ ಡಂಗ್ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ. ಆಮೇನ್.